ಎರಡೋ ಈತ ಮಾಡಿದೋ ಗಣಂದವರಿ ಕೆಲಸ ನೀವೆಲ್ಲೋ ಕೇಳಿದ್ರಿ ಒಂದು ಕ್ಷಣ ಬೇಚೆ ಬೀಳ್ತೀರಾ ಇಷ್ಟಕ್ಕೂ ಈತ ಮಾಡಿದ ಗಣಂದವರಿ ಕೆಲಸ ಏನಂತ ನೀವೇ ನೋಡ್ರಿ. ಈತನ ಬಳಿ ನಾವು ಹೀಗೆ ವಿಚಾರಣೆ ಮಾಡಿದಾಗ ಈತನ ಬಾಯಿಂದ ಬರುವ ಮಾತು ಯಾನ್ ಅಂಚದಾಲ ಮಲ್ದಿಜ್ಜಿ ಯಂಕುದಾಲ ಗೊತ್ತೇ ಅಂತಾನೆ. ಟಿವಿ ಚಾನಲ್ ಬರುವ ಕ್ರೈಮ್ ಸ್ಟೋರಿ ಹಿನ್ನೆಲೆ ಧ್ವನಿ ಮಾಡಿದ್ದೀರಾ, ಈಗ ವೈರಲ್ ಆಗ್ತಾ ಉಂಟು. ಸೊ ನೀವು ಎಲ್ಲಿಯವರು, ಅಥವಾ ನಿಮ್ಮ ಹೆಸರೇನು, ನೀವು ಏನು ಕೆಲಸ ಮಾಡ್ತೀರಿ? ಸೈಯದ್ ಹುಸೇನ್, ನಾನು ಸಾಧಾರಣ ಒಂದು 18 ವರ್ಷಗಳಿಂದ ಬಸ್ ಡ್ರೈವರ್ ಆಗಿದ್ದೇನೆ, ಕಾರ್ ಕಲಟ್ ಓಮ್ ಮಂಗ್ಳೂರು ಬಸ್ಸಲ್ಲಿ. ಆದರೆ ನನ್ನ ಊರು ಅಜಕಾರು, ಕಾರ್ಕಳ ತಾಲೂಕು, ಅಜಕಾರು ಅಂತೇಳಿ ಮರನೇ ಗ್ರಾಮ ಅಂತೇಳಿ ಅಜಕಾರಲ್ಲಿ. ಹಾಗೆ ನನಗೆ ನಿನ್ನ ಮೊನ್ನೆ ಅಂದರೆ ಇದೊಂದು 8-10 ವರ್ಷಗಳಿಂದ ಇಂಥ ಇದೆಲ್ಲ ಮಾಡ್ತಿದ್ದೆ, ಆದರೆ ಯಾರು ಇದನ್ನು ವೈರಲ್ ಮಾಡಿರಲಿಲ್ಲ. ಅಂದರೆ 15 ನಿಮಿಷ 20 ನಿಮಿಷ ಹೀಗೆಲ್ಲ ಮಾಡಿದ್ದುಂಟು. ನನ್ನ ಫ್ರೆಂಡ್ಗಳವರು ತುಂಬ ಜನ ಫ್ರೆಂಡ್ನವರಿದ್ದರು, ಅವ್ರ ಬಗ್ಗೆ ನಾವು ಟೂರ್ ಹೋಗಬೇಕಾದ್ರೆ ಪ್ರತಿಯೊಂದರಲ್ಲೂ ನಾವು ಒಂದು ಟಿ ವಿ ನಂತರ ಇದು ಮಾಡಿ ಅವರನ್ನು ತಮಾಷೆ ಮಾಡ್ತಾಯಿದ್ದೆ. ಅಂದರೆ ಅದು ಇದಿಷ್ಟುವರೆಗೆ ವೈರಲ್ ಆಗಲಿಲ್ಲ. ಮೊನ್ನೆ ಹೀಗೆ ಬಸ್ ಸ್ಟ್ಯಾಂಡಲ್ಲಿ ಹೀಗೆ ಬಸ್ಸಲ್ಲಿ ಕೂತಿರ್ಬೇಕಾದ್ರೆ ನಮ್ಮ ಕಂಡಕ್ಟ್ರ್ ಮತ್ತೊಬ್ಬ ನನ್ನ ಫ್ರೆಂಡ್ ಒಬ್ರು ಇದ್ದರು, ಅವ್ರು ಹೀಗೆ ನಾವು ತಮಾಷೆ ಮಾಡೋ ಹೇಳಿದ್ರೆ ಒಂದು ಟಿ ವಿ ನೈನ್ ಮಾಡಿ ಮಾರ್ರ ಅಂತೇಳಿ. ಹಾಗೆ ನಾನು ಟಿ ವಿ ನೈನ್ ಅಂತ ಟಿ ವಿ ನೈನಲ್ಲಿ ಹೇಗೆ ಆಗ್ತದೆ ಹಾಗೆ ಒಂದು ಸ್ವಲ್ಪ ಅದು ಮಾಡಿದ್ದು. ಅದನ್ನು ನಾವು ವಿಡಿಯೋ ಮಾಡಿದ್ದೆ, ವಿಡಿಯೋ ಮಾಡಿ ನಮ್ಮದೊಂದು ನಮ್ಮದೇ ಒಂದು ಗ್ರೂಪ್ ಉಂಟು, ಆ ಗ್ರೂಪಿಗೆ ಸೆಂಡ್ ಮಾಡಿದ. ಅದನ್ನು ನನ್ನಲ್ಲಿ ನನ್ನೊಟ್ಟಿಗೆ 13 ವರ್ಷದಿಂದ ಒಬ್ಬ ಕಂಡಕ್ಟರ್ ಇದ್ದ, ಮುಸ್ತಫ ಅಂತೇಳಿ ಕಾರ್ಕಳದವನು, ಅವ ಅದನ್ನು ಸ್ಟೇಟಸ್ಸಿಗೆ ಹಾಕಿದ. ಅದನ್ನು ಯಾರ ಸ್ಟೇಟಸ್ಸಿಂದ ತೆಗೆದು ವೈರಲ್ ಮಾಡಿಬಿಟ್ರು. ಆದರೆ ನನಗೆ ನಾನು ನನ್ನ ಕನಸಲ್ಲೂ ಅನಿಸಲಿಲ್ಲ ಇಷ್ಟು ವೈರಲ್ ಆಗ್ತದೆ ಅಂತೇಳಿ. ಆದರೆ ವೈರಲ್ ಮಾಡಿದ್ದವನಿಗೂ ತುಂಬ ಧನ್ಯವಾದ. ಮತ್ತು ನನಗೆ ನನ್ನ ಇದು ನೋಡಿ, ವಿಡಿಯೋವನ್ನು ನೋಡಿ ತುಂಬ ಜನ ಫೇಸ್ಬುಕ್ಕಲ್ಲಿ ಆಗಲಿ ವಾಟ್ಸಪ್ಪಲ್ಲಾಗಲಿ ತುಂಬ ಜನ ನನಗೆ ಕಾಲ್ ಮಾಡಿದರು. ಮೊನ್ನೆಯಿಂದ ನನಗೆ ಎಷ್ಟು ಕಾಲ್ ಬಂತಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಗೊತ್ತಿರದವರು ಗೊತ್ತಿಲ್ಲದವರೆಲ್ಲ ನಂಬರ್ ಇಸ್ಕೊಂಡು ಕಾಲ್ ಮಾಡ್ತಾಯಿದ್ದಾರೆ. ಅವರಿಗೂ ತುಂಬ ಧನ್ಯವಾದ ಹೇಳ್ತೇನೆ ನಾನು. ಮತ್ತು ನನಗೆ ತುಂಬ ಖುಷಿ ಅಂದರೆ ತುಂಬ ಖುಷಿ ಆಯಿತು ಎಲ್ಲರಿಂದ. ಅಂದರೆ ಇದಕ್ಕೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿದ್ದಾರೆ. ನನಗೆ ಒಂದ್ಸಲ ಭಯನೂ ಆಯಿತು, ಯಾಕಂದರೆ ನಾನು ಈ ರೀತಿ ಮಾಡಿದ್ದು ಮೀಡಿಯಾದವರಿಂದ ಏನಾದರೂ ನನಗೆ ನನ್ನ ಮೇಲೆ ಕಂಪ್ಲೇಂಟ್ ಆಗ್ಬೋದಾ, ಹಾಗೆಲ್ಲ ಭಯ ಬಂತು. ಸಾಧಾರಣ ಇವತ್ತು ಬೆಳಿಗ್ಗೆ ತನಕ ನನಗೆ ಆ ಭಯ ಇತ್ತು. ಆದರೆ ಈಗ ಪರವಾಗಿಲ್ಲ, ದೇವರ ದಯದಿಂದ ಅವೆಲ್ಲರ ಆಶೀರ್ವಾದದಿಂದ ನನಗೆ ಈಗ ಸ್ವಲ್ಪ ಧೈರ್ಯ ಬಂತು. ಈಗ ನೀವು ಡ್ರೈವ್ ಮಾಡೋ ಟೈಮಲ್ಲಿ, ಹೌದು ಡ್ರೈವ್ ಮಾಡಿ ವೈರಲ್ ಆದ್ನಂತ ಯಾರಾದರೂ ಕರೆದು ಬಿಟ್ಟು ಅದೇ ಥರ ಇಮಿಟೇಟ್ ಮಾಡಿ ಆ ಥರ ಏನಾದ್ರು ಹೇಳಿದ್ರು? ಇದು ಅದೇನಿಲ್ಲ, ಅಂದರೆ ಬಸ್ಸಲ್ಲಿ ಬಂದವರು ಕೆಲವು ಫೋಟೋ ಎಲ್ಲ ತೆಕ್ಕೊಂಡು ಹೋದರು. ಮತ್ತೆ ನನ್ನ ರೂಟಲ್ಲಿ ಬರಬೇಕಾದ್ರೆಲ್ಲ ಗೊತ್ತಿದ್ದವರು ಗೊತ್ತಿಲ್ಲದ ಹುಡುಗರು ಸ್ಟೂಡೆಂಟ್ ಅವರೆಲ್ಲ ಆಯ್ 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 ಅಂತ ಮಾಡ್ತಿದ್ರು. ತುಂಬ ಖುಷಿ ಆಯ್ತು, ತುಂಬ ಖುಷಿ ಆಯ್ತು ನನಗೆ. ಅಂದ್ರೆ ಈಗ ನಿಮ್ಮ ಹೆಸರು ನೀವು ಯಾರು ಏನು ಅಂತ ಗೊತ್ತಿಲ್ಲ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಅಂದ್ರೆ ಕೆಲವರಿಗೆ ಗೊತ್ತು ಅಷ್ಟೇ, ಕೆಲವರಿಗೆ ಗೊತ್ತಿಲ್ಲ. ಗೊತ್ತಿದ್ದವರಿಗೆಲ್ಲ ಗೊತ್ತು ನನ್ನ ಹೆಸರು, ಕೆಲವರಿಗೆ ಗೊತ್ತಿಲ್ಲ ಹೆಸರೇ ಗೊತ್ತಿಲ್ಲ ಯಾರು ಅಂತೇಳಿ. ಡ್ರೈವರ್ ಅಂತ ಗೊತ್ತುಂಟು, ಅಂದ್ರೆ ಬಸ್ಸಿನವರಿಗೆಲ್ಲ ಗೊತ್ತುಂಟು, ಕಾರ್ಕಳ ಲೈನವರಿಗೆ, ಮೂಡುಬಿದ್ರೆ ಲೈನವರಿಗೆ, ಉಡುಪಿ ಲೈನ್ ಡ್ರೈವರ್ ಕಂಡಕ್ಟರ್ಸ್ ಎಲ್ಲರಿಗೂ ಪರಿಚಯ ಉಂಟು. ಅಂದರೆ ಮತ್ತೆ ನಾನಂದರೆ ನಂದು ನನ್ನ ಹತ್ರ ತುಂಬ ಪ್ರೀತಿ ಎಲ್ಲ ಬಸ್ಸಿನವರಿಗೂ, ಪ್ರತಿಯೊಂದು ಬಸ್ಸಿನವರಿಗೂ ನಾನಂದರೆ ತುಂಬ ಇಷ್ಟ. ಅವರ ಒಂದು ಅವನೊಬ್ಬ ಮುಸ್ಲಿಮ್ಸು ಅಂತೇಳಿ ಯಾರು ಅದೆಂತೂ ಇದ್ದೇ ಇಲ್ಲ ನನಗೆ, ಲೈನಲ್ಲಿಯೂ ಇಲ್ಲ ಬಸ್ಸಿನಲ್ಲೂ ಇಲ್ಲ. ಅಂದರೆ ತುಂಬ ಖುಷಿ ಆಗ್ತದೆ ನನಗೆ ಕಾರ್ಕಳ ಮಂಗಳೂರು ರೂಟಲ್ಲಿ ಅಂತೂ ತುಂಬ ಖುಷಿ ಆಗ್ತದೆ. ಯಾರು ನಮಗೆ ಒಂದು ಇಷ್ಟೋವರೆಗೆ ಒಂದು ಏನಾದರೂ ನನಗೆ ತೊಂದರೆ ಕೊಟ್ಟದ್ದು ಇಲ್ಲ, ಅಲ್ಲ ನಮ್ಮಿಂದ ಏನು ತೊಂದರೆ ಆಗಲೂ ಇಲ್ಲ, ಅಷ್ಟು ಚಂದದಲ್ಲಿ ನಾವು ಬಸ್ ಓಡಿಸ್ತಾ ಇದ್ದೇವೆ. ಮನೆಯವರಿಂದ ಫಸ್ಟಿಗೆ ಬಂತು, ಎಂತ ನೀವು ಈಗೆಲ್ಲ ಮಾಡಿ ವೈರಲ್ ಮಾಡಿದ್ದೀರಿ ವಿಡಿಯೋ ಅಂತೇಳಿ. ಅದಕ್ಕೆ ಮತ್ತೆ ಗೊತ್ತಿತ್ತು ಅವರಿಗೆ ಅವರಿಗೆಲ್ಲ ಎಂತ ಆಗುದಿಲ್ಲ ಅಂತ. ಅಂದ್ರೆ ನಾ ಮನೆಯಲ್ಲಿ ಲಾಕ್ಡೌನ್ ಟೈಮಲ್ಲಿ ತುಂಬಾ ಎಲ್ಲ ಮಾಡಿದ್ದೇನೆ, ಇದು ಟಿ ವಿ ನೈನ್ ಇದು ಮಾಡಿದ್ದೇನೆ, ಮತ್ತೆ ಒಂದು ನಂದು ಇದು ನಿಮ್ದು ಹೈ ಜಂಪ್ ಮಾಡಿದ್ದು ಅದೆಲ್ಲ ಮಕ್ಳ ಹತ್ರ. ನನಗೆ ಮಕ್ಕಳಂದ್ರೆ ತುಂಬ ಇಷ್ಟ, ಮಕ್ಕಳ ಹತ್ರ ಎಲ್ಲ ಆಟ ಆಡ್ತಾ ಇರ್ತಾರೆ ಮನೆಯಲ್ಲಿ. ಹಾಗೆ ಮಕ್ಕಳ ಹತ್ರ ಎಲ್ಲ ಈಗ ಟಿ ವಿ ನೈನೆಲ್ಲ ಮಾಡಲಿಕ್ಕೆ. ನಿನ್ನೆ ಕೂಡ ನಾನು ಇದು ಮಾಡಿದ ಮೇಲೆ ವೈರಲ್ ಆದಮೇಲೆ ನನಗೆ ಮನೆಯಿಂದ ನನ್ನ ಅಣ್ಣನ ಮಕ್ಕಳು ಅಕ್ಕನ ಮಕ್ಕಳು ಇವರೆಲ್ಲ ಕಾಲ್ ಮಾಡಿ ಹೇಳಿದರು, ಒಂದು ಟಿ ವಿ ನೈನ್ ಮಾಡಿ ನಮಗೆ ನಿಮಗೆ ವಾಯ್ಸ್ ಕೇಳಬೇಕು ಮತ್ತೆ ಮತ್ತೆ ಅಂತೇಳಿ. ಹಾಗೆ ಮತ್ತೆ ಅವರಿಗೆ ಹಾಗೆ ಮಾಡಿ ವಾಯ್ಸ್ ಅಲ್ಲಿ ಬಿಟ್ಟೆ ನಾನು. ಅಂದರೆ ಎಲ್ಲರಿಗೆ ತುಂಬ ಇಷ್ಟ ಆಯಿತು. ಮಿಮಿಕ್ರಿ ಅಂದರೆ ನಾನು ಮೊದಲು ಮಾಡ್ತಾ ಇದ್ದೆ. ನನಗೆ ಒಂಚೂರು ಆರ್ಟಿದು ಪ್ರಾಬ್ಲಮ್ ಬಂದಮೇಲೆ ಸ್ವಲ್ಪ ನಾನು ಅದೆಲ್ಲ ಅಷ್ಟು ಇದಾಗಿ ಮಾಡಲಿಲ್ಲ, ಅದಕ್ಕೆ ತಲೆ ಕೆಡಿಸ್ಕೊಳ್ಳಲಿಲ್ಲ.
ಈ ಟಿ ವಿ ನೆನ್ನ ಅಂತೂ ಮಾಡ್ತಾನೆ ಇದ್ದೆ, ಟಿ ವಿ ನೆನ್ನಲ್ಲಿ ಹೇಗೆ ಬರ್ತದೆ ಹಾಗೆ ಒಂದು ಇದು ಮಾಡ್ತಾನೆ ಇದ್ದೆ. ಈಗ ನೀವಲ್ಲಿ ಏನು ವೈರಲ್ ಆಗಿದೆಯಲ್ಲ ಅದೇ ರೀತಿ ಒಂದು ವಾಯ್ಸ್ ಮಾಡ್ಬೋದು. ಈಗ ಮೊನ್ನೆ ವೈರಲ್ ಆಗಿದ್ದಲ್ಲಿ ಹಾಗೆ ಮಾಡ್ತಾನೆ. ಈ ಫೋಟೋದಲ್ಲಿ ಕಾಂತಿ ಇದ್ದಾನಲ್ಲ ಈತನನ್ನು ಚೆನ್ನಾಗಿ ನೋಡ್ರಿ, ಈತನನ್ನು ನಿಮಗೆಲ್ಲ ಪರಿಚಯ ಇರಲಿಕ್ಕೆ ಇರಲೇಬೇಕು, ಯಾಕಂದರೆ ಈತ ಮಾಡಿದ ಗಣಂದಾರಿ ಕೆಲಸಕ್ಕೆ ನೀವೆಲ್ಲ ಬೆಚ್ಚೆ ಬೀಳ್ತೀರಾ. ಈತ ಮಾಡಿದ ಗಣಂದಾರಿ ಕೆಲಸದ ಬಗ್ಗೆ ಈತನಲ್ಲಿ ವಿಚಾರಿಸಿದರೆ ಈತನ ಬಾಯಿಯಲ್ಲಿ ಬರುವ ಮಾತು ಎಂಕುದಾಲ ಗೊತ್ತಿಜ್ಜಿ ಯಾನ್ದಾಲ ಮಾಲ್ದಿನೇ ಇಜ್ಜಿ. ಕಡೆಯದಾಗಿ ಅಂದರೆ ಈಗ ವೈರಲ್ ಆಗ್ತಾ ಜನರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಅಂದರೆ ತುಂಬ ಇಷ್ಟಪಡ್ತಿದ್ದಾನೆ ಅವರು, ಜನರಿಂದ ತುಂಬ ಕಾಲ್ ಎಲ್ಲ ಬರ್ತಾ ಉಂಟು, ಮೀಡಿಯಾದವ್ರದ್ದು ಕಾಲ್ ಬರ್ತಾ ಉಂಟು. ಆದರೆ ಅಲ್ಲ ನನಗೆ ತುಂಬ ಲೈಕ್ ಆಯಿತು, ತುಂಬ ಇಷ್ಟಪಟ್ಟೆ. ಎಲ್ಲ ಜನರು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ ನನ್ನ ಕಡೆಯಿಂದ, ತುಂಬ ವೈರಲ್ ಮಾಡಿದವರಿಗೂ ಲೈಕ್ ಕೊಟ್ಟವರಿಗೂ. ನಿನ್ನೆ ಬೆಂಗಳೂರಿಂದ ಒಬ್ಬರು ಮಂಜು ಅಂತ ಕಾಲ್ ಮಾಡಿದರು ನನಗೆ ರಾತ್ರಿ, ಹೀಗೆ ಸರ್ ನಮ್ಮದೊಂದು ಫಿಲ್ಮ್ ಆಗ್ತಾ ಇದೆ 2 ಮಂತ್ಸಲ್ಲಿ, ನೀವು ನನಗೆ ಒಂದು ಅಂಥದ್ದು ಅಂದರೆ ಅವ್ರದ್ದೊಂದು ಅದರಲ್ಲಿ ಒಂದು ಮರ್ಡರ್ ಸೀನ್ ಇದೆ, ಅದನ್ನೊಂದು ಕ್ರೈಮ್ ಮೂಲಕ ನೀವು ಹೇಳಿ ತೋರಿಸಬೇಕು ನಮಗೆ, ನಿಮ್ಮದು ಆನ್ ವಾಯ್ಸ್ ಮತ್ತು ಇದು ರವಿ ಬೆಳಗೆರ್ ಸರ್ ಇದು ವಾಯ್ಸನ್ನು ಸೆಂಡ್ ಮಾಡಬೇಕಂತ ಹೇಳಿದರು. ಹಾಗೆ ನಿನ್ನೆ ರಾತ್ರಿ ಅವರಿಗೆ ಸೆಂಡ್ ಮಾಡಿದ್ದಾರೆ, ಅದರ ರಿಪ್ಲೈ ಬರಲಿಲ್ಲ. ಮತ್ತು ಫಿಲ್ಮಿಗೆ ಹೋಗೋ ಇಷ್ಟ ನನಗಿಲ್ಲ, ಯಾಕಂದರೆ ನನಗೆ ಫಿಲ್ಮ್ ಹೋಗೋದು ಮೊದಲಿಂದನೂ ಇಷ್ಟ ಇಲ್ಲ. ಫಿಲ್ಮ್ ಇಲ್ಲಾಂದರೆ ನಾಟಕದಲ್ಲಿ ಯಾವುದಲ್ಲಿ ಬೇಕಾದ್ರೆ ನನಗೆ ಚಾನ್ಸ್ ಇತ್ತು ಮೊದಲೇ, ಅಂದರೆ ಹಾಗೆಲ್ಲ ನಾನು ಕೇಳಿ ತಗೋಬೋದಿತ್ತು ಅಷ್ಟು ಇದ್ದಿತ್ತು. ಮತ್ತು ನಾನು ಪ್ರತಿಯೊಂದು ಸಾಧಾರಣ ಈ ಕುಡುಕರದ ಪಾರ್ಟಿ ಎಲ್ಲ ತುಂಬ ಒಳ್ಳೇದು ಮಾಡ್ತೇನೆ ನಾನು, ಅಂದರೆ ನಾನು ಹೀಗೆ ವೈರಲ್ ಮಾಡಲಿಲ್ಲ ಕುಡುಕರದು, ಅವರಿಗೆ ಇದು ಇನ್ಸಲ್ಟ್ ಮಾಡೋದಲ್ಲ ಕುಡುಕರನ್ನು ಅಲ್ಲ, ಒಂದು ಇದರಲ್ಲಿ ಅವ್ರು ಮಾಡೋದೊಂದು ಹೇಗೆ ಮಾಡ್ತಾರೆ ಅಂತೇಳಿ ಎಲ್ಲರಿಗೂ ತೋರಿಸ್ತೇನೆ ನಾನು. ಹೀಗೆ ನನ್ನ ಫ್ರೆಂಡ್ ಸರ್ಕಲಲ್ಲೇ ಮಾಡಿ ತೋರಿಸ್ತೇನೆ, ಎಲ್ಲರಿಗೂ ತುಂಬ ಇಷ್ಟ ಆಗ್ತದೆ. ಅಲ್ಲ ಈಗ ರಾತ್ರಿ ಇಷ್ಟು ಅಂದರೆ ಒಂದು ಸಿರಪ್ ಫಿಲ್ಮಲ್ಲಿ ಕೂಡ ಆಫರ್ ಬರೋರಲ್ಲಿ ಬೆಳೆಯುವಾಗ ಹೇಗೆ ಅನಿಸ್ತಾ ಉಂಟು? ಅಂದರೆ ಅಲ್ಲ ಅದೇ ನಾನು ಎನಿಸಲೇ ಇಲ್ಲ ನನಗೆ, ಅಂದರೆ ಅದರದ್ದು ಇದೇ ಇರಲಿಲ್ಲ ಹೀಗೆಲ್ಲ ಆಗ್ತದೆ ಅಂತೇಳಿ, ಇಷ್ಟೆಲ್ಲ ವೈರಲ್ ಆಗ್ತದೆ ನನಗೆ ಒಂದು ಭಯನೇ ಇದ್ದದ್ದು. ಯಾಕಂದರೆ ಟಿ ವಿ ನೈನ್ ಅಂದರೆ ಟಿ ವಿ ನೈನೆಲ್ಲ ಬರೋದು ಮೀಡಿಯಾ ಅವರನ್ನು ತಮಾಷೆ ಮಾಡಿದ್ರೆ ಅಂತೇಳಿ ಆಮೇಲೆ ನನ್ನ ಮೇಲೆ ಏನಾದರೂ ಆ್ಯಕ್ಷನ್ ಬರ್ಬೋದಾ? ಅದು ಈಗಿನ ಕಾಲ ಹೀಗೆ ಅಂದರೆ ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸ್ವಲ್ಪ ನಿಮಗೆಲ್ಲ ಗೊತ್ತಿರಬೇಕು, ಅಂದರೆ ಸ್ವಲ್ಪ ಜಾತಿ ವಿಷಯದಲ್ಲಿ ಸ್ವಲ್ಪ ಇದೆಲ್ಲ ಆಗ್ತುಂಟು. ಆದರೆ ನಮಗೆ ಅದೇನಿಲ್ಲ, ಇಷ್ಟುವರೆಗೆ ಇಲ್ಲ ನಮಗೆ ಜಾತಿ, ನಮಗೆಲ್ಲ ಜಾತಿ ಎಲ್ಲ ಒಂದೇ, ನಮ್ಮ ಜಾತಿ ಎಲ್ಲ ಒಂದೇ, ನಮಗೆ ಜಾತಿ ಬಗ್ಗೆ ಯಾವುದು ವಿಷಯ ಇಲ್ಲ. ಅದೇ ಆ ರೀತಿಯಲ್ಲಿ ನಾನು ಸ್ವಲ್ಪ ಡೌನ್ ಆದೆ, ಯಾಕಂದರೆ ಸ್ವಲ್ಪ ಭಯನೂ ಆಯಿತು, ಪರಿಸ್ಥಿತಿ ಎಲ್ಲ ದಿನ ಒಂದೇ ರೀತಿ ಇರಲ್ಲಲ್ಲ, ಹಾಗೆ ಎಲ್ಲಾದರೂ ಆ್ಯಕ್ಷನ್ ಬರ್ತದೆ ನನ್ನ ಮೇಲೆ ಆ್ಯಕ್ಷನ್ ತಗೋತಾರ ಅಂತ ಒಂದು ಭಯನೂ ಇತ್ತು. ಆದರೆ ಇವತ್ತು ನನಗೆ ಅದು ಸ್ವಲ್ಪ ಕ್ಲಿಯರ್ ಆಯಿತು. ರಾತ್ರಿ ವೈರಲ್ ಸ್ಟಾರ್ ಆಗಿದ್ದೇನೆ. ಓಕೆ ವೆಲ್ಕಮ್, ನಮಸ್ತೆ.